ಬೈ ಟು ಕಾಫಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನನ್ನ ಜೊತೆ ಇರುವಂಥ ವಿಶೇಷ ಅತಿಥಿ ಜ್ಞಾನಪೀಠ ಪುರಸ್ಕೃತರು, ನಾಡಿನ ಹಿರಿಯ ಚಿಂತಕರು ಆಗಿರುವಂಥ ಚಂದ್ರಶೇಖರ್ ಕಂಬಾರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ವೀಕ್ಷಕರಿಗೆ ನಮಸ್ಕಾರ. ಸರ್, ಮೊದಲನೇದಾಗಿ ಇದು ಬೆಳಗಿನ ಹೊತ್ತು, ಸೊ ನಿಮ್ಮ ಬೆಳಗಿನ ಹೊತ್ತು ಹೇಗಿರುತ್ತೆ ಅಂತ ನನಗೊಂದು ಕುತೂಹಲ ಸರ್. ಸುಮಾರು ಬೆಳಿಗ್ಗೆ ಒಂದು 5 ಗಂಟೆಗೆ ಅಥವಾ 4:30 ಗಂಟೆಗೆ ಹೆಸರಾಗ್ತದೆ. ನಂಗೆ ಹೆಸರಾಯಿತು ಅಂತಂದರೆ ಈ ಒಂದು 5-6 ವರ್ಷದಿಂದ ನಾವು ಕಳ್ಕೊಂಡದ್ದು ಏನು ಅಂತ ಹೇಳಿತಂದರೆ, ಬೆಳಗಿನ 4:30-5 ಗಂಟೆ ಸುಮಾರಿಗೆ ಯಾವುದಾದ್ರೂ ಹಕ್ಕಿ ಕೂಗ್ತಿತ್ತು. ಅದನ್ನು ನಾನು ಮತ್ತು ನನ್ನ ಹೆಂಡತಿ ಇಬ್ಬರು ಕೇಳಿಸ್ಕೊಳ್ತಿದ್ವಿ. ಈ 5-6 ವರ್ಷದಿಂದ ಹಕ್ಕಿಯ ಧ್ವನಿ ಕೇಳಿಸ್ತಾ ಇಲ್ಲ ಬೆಂಗಳೂರಲ್ಲಿ. ಹೌದು, ನಾವು ಭಾಳ ಕಳ್ಕೊಳ್ತೀವಿ ಅಂತ ಅನ್ನಿಸ್ತು. ನಾವು ಏನೋ ಕಳ್ಕೊಂಡಿದ್ದೀನಿ ಅಂತೇಳಿ ಬೆಳಿಗ್ಗೆ ಹೇಳುವಾಗಲೇ ಅನ್ನಿಸ್ಬಿಡ್ತದೆ ನನಗೆ. ಇದು ಬೆಂಗಳೂರಿನ ನೆನಪಿದೆ, ಗಾಂಧಿ ಬಜಾರದಲ್ಲಿ ಆ ಮರಗಳ ಮೇಲೆ ಸುಮಾರು 1 ಲಕ್ಷ ಗುಬ್ಬಿಗಳಿದ್ದವು ರೀ. 1 ಲಕ್ಷ ಏನು, ಸುಮಾರು 8-9 ಗಂಟೆವರೆಗೂ ಕೂಡ ಕಿಚಾಕಿಚಾಕಿಚಾಕಿಚಾಕಿಚಾಕಿ ಕೇಳೋದೇ ಸುಂದರ. ಎಷ್ಟು ಚಂದ, ಈಗ ಯಾವೂ ಇಲ್ಲ ಅಲ್ಲಿ. ಅಲ್ಲೂ ಹಕ್ಕಿ ಇಲ್ಲ, ನಮ್ಮ ಮನೆ ಹತ್ರನೂ ಹಕ್ಕಿ ಇಲ್ಲ. ಹಕ್ಕಿಗಳು ಕಾಣೋದೇ ಅಪರೂಪ ಆಗಿದೆ. ನಿಮ್ಮ ಬಾಲ್ಯ ಹೇಗಿತ್ತು ಸರ್? ಈಗ ಕಾಡಿನಲ್ಲಿ ಅವನ ಚಿಕ್ಕಂದಲ್ಲಿ ದನ ಕಾಯ್ಲಿಕ್ಕೆ ಹೋಗ್ತಿದ್ದೆ. ದನ ಕಾಯ್ಲಿಕ್ಕೆ ಹೋದ್ರೆ ಏನದು, ಆವಾಗ ಎಂಥ ಎಷ್ಟೊಂದು ಹಕ್ಕಿಗಳು, ಆಮೇಲೆ ಆ ನದಿಯಂತೆ, ಅದರ ನೀರಂತೆ, ಆಮೇಲೆ ಹಕ್ಕಿಗಳಂತೆ, ಪ್ರಾಣಿಗಳಂತೆ, ಆಮೇಲೆ ಹಾವುಗಳಂತೆ. ಆಮೇಲೆ ನಮ್ಮೂರು ನದಿ ಇದೆ, ಬಹಳ ಸುಂದರವಾದಂಥ ನದಿ ಅದು ಘಟಪ್ರಭಾ. ಆ ನದಿ ನಮಗೆ ಬಹಳ ಪ್ರಿಯವಾದ. ಯಾಕಂತಂದರೆ ದಿನಾ 9:30-10 ಗಂಟೆಗೆ ಅಂತಂದ್ರೆ ನಾವು ಹೋಗಿ ಅಲ್ಲಿ ಆ ನದಿಯಲ್ಲಿ ಬಿದ್ದುಬಿಡೋದು, ಈಜಾಡ್ತಿದ್ವಿ ಹುಡುಗರೆಲ್ಲ. ಅದರ ಜೊತೆಗೆ ನಮ್ಮ ನದಿಯ ಆಚೆ ದಡದಲ್ಲಿ ನೇರಳೆ ಹಣ್ಣು ದಟ್ಟ ಗಿಡಗಳು ಬೆಳೆದಿದ್ದು ಮತ್ತು ಭಾಳ ದಟ್ಟವಾಗಿ ಹಣ್ಣುಗಳಾಗ್ತಿದ್ವು. ನಾವು ಈಜಾಡ್ತಾ ಹೋಗಿ ಹೋಗಿ ಆಚೆ ದಡಕ್ಕೆ ಹೋಗಿ ನೇರಳೆ ಹಣ್ಣು ತಿಂದು ಈಚೆ ಕಡೆ ಬರ್ತೀವಿ. ನೇರಳೆ ಹಣ್ಣು ತಿನ್ನೋಕ್ಕೋಸ್ಕರನೇ ಈಜು ಕಲ್ತಿದ್ದೀನಿ. ಈಜು ಕಲ್ತಾಗೆ ಇತ್ತೀಚೆಗೆ ನಾನು ನೋಡಿರೋ ಹಾಗೆ ನೀವು ಕನ್ನಡಕ್ಕೆ ಗಣಕ ಅಂದರೆ ಯೂನಿಕೋಡ್ನ ತರಬೇಕು ಅಂತ ತುಂಬ ಪ್ರಯತ್ನಿಸ್ತಾ ಇದ್ದೀರಾ. ಸೊ ಈ ಬಗ್ಗೆ ನಿಮಗೆ ಕಂಪ್ಯೂಟರು ಚೆನ್ನಾಗಿ ಗೊತ್ತಾ? ಕಂಪ್ಯೂಟರ್ ಬಳಸ್ತೀರಾ ನೀವು? ಇಲ್ಲ, ಏನು, ತೇಜಸ್ವಿ ಈ ಹುಚ್ಚನ್ನು ನನಗೆ ಹಚ್ಚಿದ್ದು. ಆದರೆ ಅವ್ರು ಯೋಚನೆ ಮಾಡಿದ್ದು ಭಾಳ ಸರಿಯಾಗಿದೆ. ಇವರು ಏನಂದರೆ ಆಧುನಿಕ ಯಂತ್ರಗಳಲ್ಲಿ ಕನ್ನಡವನ್ನು ಅದರಲ್ಲಿ ಫೀಡ್ ಮಾಡಲಿಕ್ಕೆ ಸಾಧ್ಯವಾಗದೆ ಹೋದರೆ, ಅದರ ಪ್ರಯೋಜನವನ್ನು ಒಂದು ಭಾಷೆಗೆ ತಗೊಳ್ಳದೆ ಹೋದರೆ ಆ ಭಾಷೆಗೆ ಅಸ್ತಿತ್ವ ಉಳಿಯೋದಿಲ್ಲ. ನಾನು ಹೇಳ್ತೇನೆ ಕೇಳಿ, ಜಗತ್ತೇ ಉಳಿದಿದೆ. ಆಮೇಲೆ ಒಂದು ಭಾಷೆ ಉಳಿಬೇಕಾದ್ರೆ ಬೇಕದು, ಕನ್ನಡ ಮುಳುಗೋಗುತ್ತೆ. ಅದು ಎಲ್ರಿಗೂ ತಿಳಿತದೆ, ನಮ್ಮ ಸರ್ಕಾರ ತಿಳಿಯೋದಿಲ್ಲ. ಏನು ಮಾಡ್ತೀವಿ ಈಗ, ಯೂನಿಕೋಡನ್ನು ಶಿಫ್ಟ್ ಮಾಡಲಿಕ್ಕೆ ಒಪ್ಪಿಕೊಂಡವರು. ಇನ್ನೆಷ್ಟು ಕೆಲಸ ಇದೆ, ಎಷ್ಟು ಕೆಲಸ ಇದೆ ಅಂತ, ಏನು ಕೆಲಸನೇ ಆಗಿಲ್ಲ. ಯೂನಿಕೋಡ್ ಒಪ್ಕೊಳ್ಳೋದಕ್ಕೇ ನೀವು 10 ವರ್ಷ ತಗೊಂಡ್ರಿ ಅಂತ ಹೇಳ್ತಂದ್ರೆ ಏನು ಕೆಲಸ ವರ್ಷ ಬಂದೋಗಿರತ್ತೆ ಅದರಲ್ಲಿ. ಭಾಳ ಸರ್, ನಾಟಕಗಳಿಗೆ ಹೋಗ್ತೀರಾ ಬೆಂಗಳೂರಲ್ಲಿ? ಯಾಕೆಂದ್ರೆ ದುಃಖದ ಸಂಗತಿ ಯಾಕೆ ಅಂತ ಹೇಳ್ತಂದ್ರೆ, ಈಗ ಕನ್ನಡದಲ್ಲಿ ನಾಟಕ ಇದೆ ಆದರೆ ರಂಗಭೂಮಿ ಇಲ್ಲ. ಅದು ಯಾಕೆ ಹೀಗಾಯಿತು, ಏನಾಯಿತು ಅಂತ ನಮ್ಗೆ ಗೊತ್ತಿಲ್ಲ. ನಾವೆಲ್ಲ ಶೋಧನೆ ಮಾಡಬೇಕಾಗಿದೆ. ಅಥವಾ ಈಗಿನ ಜನಕ್ಕೆ ನಾಟಕ ಬೇಕಿಲ್ವೋ? ಕನ್ನಡಿಯಲ್ಲಿ ಮುಖ ನೋಡಿಕೊಂಡ ಹಾಗೆ ನಾಟಕಗಳಲ್ಲಿ ನಮ್ಮ ಮುಖ ನೋಡ್ಕೊಳ್ಳೋದಕ್ಕೆ, ನಮ್ಮ ವ್ಯಕ್ತಿತ್ವ ನೋಡ್ಕೊಳ್ಳೋದಕ್ಕೆ, ನಮ್ಮ ಪರಿಸರವನ್ನು ನೋಡೋದಕ್ಕೆ, ನಮ್ಮ ಸಂದರ್ಭವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಸಹಾಯಕಾರಿಯಾದದ್ದು ರಂಗಭೂಮಿ. ಅದಿಲ್ಲ ನೋಡಿ, ಅದಿಲ್ಲದ್ರಿಂದ ಒಂದು ಸಂಸ್ಕೃತಿಯ ಕೊರತೆ. ಅದು ನೀವು ಮಾಡ್ತಿದ್ರ ಸರ್ ನಾಟಕದಲ್ಲಿ? ಅಭಿನಯಿಸ್ತಿದ್ದ ಜೋಕುಮಾರ ಸ್ವಾಮಿ, ನಾನೇ ಸೂತ್ರಧಾರ ಆಗ್ತಿದ್ದೆ. ಸರ್, ನಮ್ಮ ಜೊತೆ ಇಷ್ಟು ಸಮಯವನ್ನು ನಮಗಾಗಿ ಮೀಸಲಿಟ್ಟಿದ್ದೀರಾ, ನಿಮ್ಮ ಅನುಭವಗಳನ್ನು ಸ್ವಲ್ಪನಾದ್ರೂ ನಮ್ಮ ಎದುರುಗಡೆ ಹಂಚಿಕೊಂಡಿದ್ದೀರಾ, ತುಂಬ ಧನ್ಯವಾದಗಳು ಸರ್. ಧನ್ಯವಾದ. ಇದು ಈ ಹೊತ್ತಿನ ವಿಶೇಷ. ನಾಳೆ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಬೈ ಟು ಕಾಫಿ ಕಾರ್ಯಕ್ರಮದಲ್ಲಿ ಹಾಜರಾಗ್ತೀನಿ. ನಮಸ್ಕಾರ.